ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಮೂವತ್ತೆರಡು ಅದು ತನ್ನ ಪ್ರತಿಸ್ಪರ್ಧಿಯನ್ನು ಅಪಹಾಸ್ಯ ಮಾಡಲು ಅವಮಾನಿಸಲು ಪ್ರಯತ್ನಿಸುವುದಲ್ಲ ಬದಲಿಗೆ ಪ್ರೀತಿಯಿಂದ ನಿಗ್ರಹಿಸಲು ತನ್ನದೇ ಆದ ಸದ್ಗುಣದಿಂದ ಆಕರ್ಷಿಸಲು ಮತ್ತು ತನ್ನದೇ ಆದ ಹೋಲಿಸಲಾಗದ ಶ್ರೇಷ್ಠತೆಯ ಕಾರಣದಿಂದ ಬದಲಿಯಾಗಲು ಪ್ರಯತ್ನಿಸುತ್ತದೆ ತನ್ನದೇ ಆದ ನಿರ್ವಿವಾದವಾದ ಆಳ್ವಿಕೆಯ ಹಕ್ಕಿನಿಂದ ಅದು ಸ್ವತಃ ಪೈಪೋಟಿಯ ಮನೋಭಾವಕ್ಕೆ ಅಸಮರ್ಥವಾಗಿದೆ ಇದು ತೆಗಳಿಕೆಯಿಂದ ಯಾವುದೇ ಪ್ರಯೋಜನವಿಲ್ಲವೆಂದು ತಿರಸ್ಕಾರವನ್ನು ಹಾಕುತ್ತದೆ ಅದು ಹಿಂಸೆಯ ಆಯುಧವನ್ನು ಹೊಂದಿರುವುದಿಲ್ಲ ವಾದಕ್ಕೆ ಅವಕಾಶ ನೀಡುವುದಿಲ್ಲ ಇದು ತಂತ್ರ ಅಥವಾ ವಂಚನೆಗೆ ಅಸಮರ್ಥವಾಗಿದೆ ಮತ್ತು ಇದು ಯಾವಾಗಲೂ ತನ್ನದೇ ಆದ ಆಂತರಿಕ ಅರ್ಹತೆಯ ಮೇಲೆ ಅವಲಂಬಿತವಾಗಿದೆ ಮತ್ತು ಅದರ ಎಲ್ಲ ಹಕ್ಕುಗಳನ್ನು ಕೇಳುವ ಮತ್ತು ಗೌರವಿಸುವ ಹಕ್ಕಿನ ಮೇಲೆ ಆಧಾರಗೊಂಡಿದೆ ಅದರ ಅದ್ಭುತ ಪುರಾವೆಗಳು ನಿಯಮಕ್ಕಿಂತ ಹೆಚ್ಚಾಗಿ ಒಂದು ಆಕ್ಷೇಪಣೆ ಇದೆ ಅದು ದುರ್ಬಲ ನಂಬಿಕೆಯ ಸಹಾಯ ಮಾಡುವ ಸಂಕೇತವಾಗಿದ್ದು ಇದು ದಯೆ ತೋರಿಸುವ ಉತ್ಸಾಹದಲ್ಲಿ ಮಾಡಿದ ರಿಯಾಯಿತಿಯ ಪವಾಡಗಳು ಮಹಿಮೆಯನ್ನು ಘೋಷಿಸುವಷ್ಟು ಕರುಣೆಯನ್ನು ಸೂಚಿಸುತ್ತವೆ ನಾವು ದೈವಿಕ ಶಕ್ತಿಯ ಅನಿಯಮಿತ ಮೂಲಗಳನ್ನು ಪರಿಗಣಿಸಿದಾಗ ಮತ್ತು ವಿಸ್ಮಯಕಾರಿ ವೈವಿಧ್ಯತೆ ಮತ್ತು ಪ್ರಭಾವಶಾಲಿಗಳಲ್ಲಿ ಚಿಹ್ನೆಗಳು ಮತ್ತು ಅದ್ಭುತಗಳನ್ನು ಸಂಖ್ಯಾವೃದ್ಧಿ ಮಾಡಿದಾಗ ನಾವು ಶಕ್ತಿಯ ಕಟ್ಟುನಿಟ್ಟಾದ ಸಂರಕ್ಷಣೆ ಮತ್ತು ಅದ್ಭುತವಾದ ಒಂದು ವಿಶಿಷ್ಟ ನಿರಾಕರಣೆ ಬಗ್ಗೆ ಜಾಗೃತರಾಗಿದ್ದೇವೆ ಕ್ರಿಶ್ಚಿಯನ್ ಇತಿಹಾಸದ ರಹಸ್ಯವೆಂದರೆ ಅದರ ಧರ್ಮವು ತನ್ನ ಸಂಪನ್ಮೂಲಗಳನ್ನು ಬಳಸಿ ಮುಕ್ತ ಮಾರ್ಗವಾಗಿದೆ ನಮ್ಮ ಪವಿತ್ರ ಧರ್ಮ ತೋರಿಕೆಗಳಲ್ಲಿ ನಿಧಾನಗತಿಯ ಪ್ರಗತಿಯಲ್ಲಿ ರಭಸವಾಗಿ ಅಪ್ಪಳಿಸಿ ಪ್ರತಿರೋಧವಿಲ್ಲದ ಬಲದ ಸ್ಪಷ್ಟ ಕೊರತೆಯನ್ನು ಗಮನಿಸಲು ಇದು ನಂಬಿಕೆಯ ಮೇಲಿನ ಆರೋಪವಾಗಿದೆ ಇದು ಸಾಮಾನ್ಯವಾಗಿ ನೋವಿನಿಂದ ಕೂಡಿದೆ ಯುಗಗಳ ದೈವಿಕ ಯೋಜನೆಯ ಬಗ್ಗೆ ಇನ್ನೂ ತಿಳುವಳಿಕೆ ಬರೆದವರಿಗೆ ಇದು ಅನಿವಾರ್ಯವಾಗಿರಬೇಕು ನಿಸ್ಸಂದೇಹವಾಗಿ ದೇವರು ತನ್ನ ವೈಚಾರಿಕತೆಯನ್ನು ಹೊಂದಿದ್ದಾನೆ ಆದರೆ ಈ ಮಧ್ಯೆ ನಾವು ಕ್ರೈಸ್ತ ಧರ್ಮದಲ್ಲಿ ನಿಗೂಢ ಸಂಗ್ರಹಣೆ ಅದ್ಭುತವಾದ ತಾಳ್ಮೆ ಅಧೀನತೆಯ ಮನೋಭಾವ ಉದ್ದೇಶಪೂರ್ವಕವಾದ ಸಂಯಮಗಳನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಅದು ಕೂಗಾಡುವುದಿಲ್ಲ ಹೆಚ್ಚಿಸಿಕೊಳ್ಳುವುದಿಲ್ಲ ಬೀದಿಯಲ್ಲಿ ಅದರ ಧ್ವನಿ ಕೇಳುವುದಿಲ್ಲ ಶತಮಾನಗಳು ಬರುತ್ತವೆ ಶತಮಾನಗಳು ಹೋಗುತ್ತವೆ ಮತ್ತು ಕ್ರೈಸ್ತ ಧರ್ಮ ಭೂಮಿಯ ಭಾಗಗಳನ್ನು ಮಾತ್ರ ಮುಟ್ಟುತ್ತದೆ ಆದರೆ ಅದು ಎಲ್ಲಿ ಸ್ಪರ್ಶಿಸಿದರೂ ಅದು ರೂಪಾಂತರಗೊಳ್ಳುತ್ತದೆ ಇದು ಭೌತಿಕ ಪೂರಕಗಳನ್ನು ತಿರಸ್ಕರಿಸುವಂತೆ ತೋರುತ್ತದೆ ಮತ್ತು ವೈಯಕ್ತಿಕ ಆತ್ಮದೊಂದಿಗೆ ಆತ್ಮೀಕ ಸಂಪರ್ಕದ ಮೂಲಕ ಗೆಲ್ಲುವ ಮೌಲ್ಯದ ವಿಜಯಗಳನ್ನು ಮಾತ್ರ ಎಣಿಸುತ್ತದೆ ಇತರ ಧರ್ಮಗಳೊಂದಿಗಿನ ಅದರ ಸಂಬಂಧವು ಅಸಾಧಾರಣ ಮೀಸಲುಗಳಿಂದ ನಿರೂಪಿಸಲ್ಪಟ್ಟಿದೆ ಮತ್ತು ಅದರ ಪ್ರಗತಿಯು ಅದರ ಲೇಖಕನಾದ ದೇವರ ಭವ್ಯವಾದ ಮನೋಭಾವಕ್ಕೆ ಹೊಂದಿಕೆಯಾಗುವ ಆಡಂಬರವಿಲ್ಲದ ಘನತೆಯಿಂದ ಗುರುತಿಸಲ್ಪಟ್ಟಿದೆ ಆದ್ದರಿಂದ ಈ ಸಂದೇಶದ ಸ್ಫೂರ್ತಿಯು ಪೈಪೋಟಿಯ ಸಾಮಾನ್ಯ ಭಾವನೆಯಿಂದ ಸಂಪೂರ್ಣವಾಗಿ ಮುಕ್ತವಾಗಿದೆ ಎಂದು ನಾವು ಹೇಳುವುದು ಸರಿ ಪ್ರೇಕ್ಷಣೀಯ ಅಥವಾ ಹೊರಗಿನ ತಳುಕಿನ ವಿಧಾನಗಳ ಬಳಕೆಯನ್ನು ಸಂಪೂರ್ಣವಾಗಿ ಮೀರಿದೆ ಎಲ್ಲ ಕೇವಲ ಸಾಧನಗಳು ಅಥವಾ ನಾಟಕೀಯ ಪರಿಣಾಮಗಳಿಂದ ಅಪರಿಮಿತವಾಗಿ ತೆಗೆದು ಅಸಂಬದ್ಧ ಅಥವಾ ದ್ವಿಮುಖದಿಂದ ಸಂಪೂರ್ಣವಾಗಿ ಮುಕ್ತವಾಗಿದೆ ಲೌಕಿಕ ಶಕ್ತಿ ಅಥವಾ ಸಾಮಾಜಿಕ ಸಂಭ್ರಮದ ಜೊತೆ ಮೈತ್ರಿಗಾಗಿ ಯಾವುದೇ ಆತಂಕವಿಲ್ಲದೆ ರಾಜ ಸಿಂಹಾಸನದ ಮೇಲೆ ಅಧಿಕಾರದ ಸ್ಥಾನಕ್ಕಿಂತ ವಿನಮ್ರ ಹೃದಯದಲ್ಲಿ ಪ್ರಭಾವ ಬೀರುವಂತಹ ಸ್ಥಾನಕ್ಕಾಗಿ ಹೆಚ್ಚು ಕಾಳಜಿ ವಹಿಸುವುದು ಆತ್ಮದ ಪ್ರೀತಿಯ ನಿಷ್ಠೆಯನ್ನು ಹೇಳಿಕೊಳ್ಳುವ ಮತ್ತು ನೈತಿಕ ಪರಿವರ್ತನೆಯನ್ನು ಭದ್ರಪಡಿಸುವ ಸಂಪೂರ್ಣ ಉದ್ದೇಶ ಅದರ ಸ್ವಂತ ಚೈತನ್ಯ ಮತ್ತು ತತ್ವಗಳು ಮನುಷ್ಯರ ಆಧ್ಯಾತ್ಮಿಕ ಜೀವನವನ್ನು ಅಧಿಕರ್ ಅಧಿಕರಿಸುವ ಪ್ರಭಾವ ಬೀರುವ ಸಲುವಾಗಿ ಪಾತ್ರವಹಿಸುತ್ತದೆ ಆದುದರಿಂದ ಇದು ವಿಚಾರಣೆಗೆ ತನ್ನದೇ ಆದ ನಿರ್ಮಿತವಾದ ಹಕ್ಕನ್ನು ಆಧರಿಸಿ ಇತರ ಧರ್ಮಗಳಿಗೆ ಅನರ್ಹವಾದ ಸ್ಪಷ್ಟತೆ ಮತ್ತು ಸರಳತೆಯೊಂದಿಗೆ ಮಾತನಾಡುತ್ತದೆ ಇದು ವೈಯಕ್ತಿಕ ಅಪರಾಧ ನಿರ್ಣಯದ ನಿಸ್ಸಂದೇಹವಾದ ಪ್ರಾಮಾಣಿಕತೆ ಹಾಗೂ ಅನೇಕ ಗಂಭೀರ ಆತ್ಮಗಳ ವಿಷಯದಲ್ಲಿ ನೈತಿಕ ಹೋರಾಟದ ತೀವ್ರ ಶ್ರದ್ಧೆಯನ್ನು ಒಪ್ಪಿಕೊಳ್ಳುತ್ತದೆ